ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತವನ್ನು ಕೊಡ್ತಾ, ಇವತ್ತಿನ ದಿನ ನಾವು 9ನೇ ತರಗತಿಯ ಪ್ರಥಮ ಭಾಷೆಯಾದ ಕನ್ನಡದ ಮೊದಲನೇ ಸ್ತರಕ್ಕೆ ಸಂಬಂಧಿಸಿದಂಥ ಮೊದಲನೇ ಸಂಕಲನಾತ್ಮಕ ಪರೀಕ್ಷೆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಅಧ್ಯಯನ ಮಾಡೋಣ. ಸೊ ವಾಚ್ ಮಾಡೋದಕ್ಕಂತ ಮೊದಲು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ವಾಚ್ ಮಾಡೋಣ ಬನ್ನಿ. ಸೊ ಮೊದಲನೇದು ಏನಪ್ಪ ಅಂದರೆ, 1ರಿಂದ 4 ಪ್ರಶ್ನೆಗಳನ್ನು ಕೊಡಲಾಗಿದೆ. ಇಲ್ಲಿ 1 ಅಂಕಗಳಿಗೆ ಸಂಬಂಧಿಸಿದಂಥ ಪ್ರಶ್ನೆಗಳು. 1ನೇ ಪ್ರಶ್ನೆ, ಸ್ವರಾಕ್ಷರಗಳನ್ನು ಸಂಬಂಧಿಸಿದಂತಹ ಎಷ್ಟು ಸ್ವರಾಕ್ಷರಗಳನ್ನು ಕೊಡಲಾಗಿದೆ ಎಂಬಂತಹ ಆಪ್ಷನ್ಸನ್ನು ಕೊಟ್ಟಿದೆ. ಅದಕ್ಕೆ ಸಂಬಂಧಪಟ್ಟಂಥ ಸರಿಯಾದ ಉತ್ತರವನ್ನು ಬರೀಬೇಕಾಗುತ್ತೆ. ಇನ್ನು 2ನೇದು ಏನಂದರೆ, ಅಲ್ಲಿನ ಆ ಪ್ರಶ್ನೆಯಲ್ಲಿರ್ತಕ್ಕಂಥ ಕ್ರಿಯಾಪದ ಯಾವುದು, ಅದನ್ನು 4 ಆಪ್ಷನ್ಗಳು ಇದ್ದಾವೆ, ಅದಕ್ಕೆ ಸಂಬಂಧಪಟ್ಟಂಥವು ಸರಿಯಾದ ಉತ್ತರ ಬರೀಬೇಕು. ಇನ್ನು 3ನೇದು, ಆ ಕಾಡು ಪದದ ನಾನಾರ್ಥ ಪದಗಳು ಯಾವುವು, ಅದನ್ನು ಬರೀಬೇಕಾಗತ್ತೆ. ಇನ್ನು 4ನೇದು ಏನಪ್ಪ ಅಂದರೆ, ಭೂತಕಾಲದ ರೂಪದಲ್ಲಿರುವ ವಾಕ್ಯ ಯಾವುದು, ಭೂತಕಾಲದ ರೂಪದಲ್ಲಿರುವ ವಾಕ್ಯ ಯಾವುದು, ಅದನ್ನು ಸಹ ಬರೀಬೇಕಾಗತ್ತೆ. ಸೊ ಇದು 4 ಅಂಕಗಳಿಗೆ 4 ಪ್ರಶ್ನೆಗಳು. ಇನ್ನು ಮುಂದಿನದೇನೆಂದರೆ, 12 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ, ಅದಕ್ಕೆ 12 ಅಂಕಗಳು, ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಬರೀಬೇಕು, ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ. 5, 6, 7, 8, 9 ಪ್ರಶ್ನೆಗಳು ಇದ್ದಾವೆ ಇದರಲ್ಲಿ. ಆರೋಗ್ಯ, 5ನೇ ಪ್ರಶ್ನೆ, ಆರೋಗ್ಯ ಪ್ಲಾಸ್ಟಿಕ್ ಉಳಿಸಿ ತ್ಯಜಿಸಿ ಕಾಡು ರಕ್ಷಿಸಿ ನಾಡು ಜೀವ, ಈ ಪದಗಳನ್ನು ಬಳಸಿಕೊಂಡು 2 ಘೋಷವಾಕ್ಯಗಳನ್ನು ರಚಿಸಬೇಕು. ಇನ್ನು 6ನೇದು, ಪ್ಲಾಸ್ಟಿಕೋಪಾಖ್ಯಾನ ನಾಟಕದಲ್ಲಿ ಬರುವ ಪ್ಲಾಸ್ಟಿಕ್ ಕಾಸುರನ ತಂದೆ ಹೆಸರೇನು ಅಂತೇಳಿ. ಇನ್ನು 7ನೇದು, ಅಲ್ಲಮ ಪ್ರಭುವಿನ ವಚನದಲ್ಲಿ ಕೇಳಿದಂತೆ ಕೃತಯುಗದಲ್ಲಿ ಶ್ರೀಗುರು ಶಿಷ್ಯಂಗೆ ಹೇಗೆ ಬುದ್ಧಿ ಕಲಿಸಿದನು. ಇನ್ನು 8ನೇದು, ನಿಮಗೆ ಗೊತ್ತಿರುವ ಯಾವುದಾದರೂ 2 ಜನಪದ ಕಲೆಗಳ ಹೆಸರನ್ನು ಬರೆಯಿರಿ ಅಂತೇಳಿ. 9ನೇದು ಏನಂದರೆ, ನಿಮ್ಮ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಆಚರಿಸುವ ಯಾವುದಾದರೂ 2 ಹಬ್ಬ ಅಥವಾ ಜಾತ್ರೆಗಳನ್ನು ಹೆಸರಿಸಬೇಕಾಗತ್ತೆ. ಇನ್ನು 10ನೇ ಪ್ರಶ್ನೆ ನೋಡೋಣ, ದಸರಾ ಮೈಸೂರು ಚಂದ ನೋಡಲು. ಇಲ್ಲಿ ಏನಂದರೆ, ಪದಗಳನ್ನು ಹಿಂದೆ ಮುಂದವಾಗಿ ಅನುಕ್ರಮವಾಗಿಲ್ಲ ಅವು. ಸೊ ಅವುಗಳನ್ನು ಅದಲು ಬದಲಾಗಿರುವಂತಹ ಪದಗಳನ್ನು ಸರಿಯಾದ ಜೋಡಣೆಯನ್ನು ಮಾಡಬೇಕಾಗತ್ತೆ. ಸರಿಯಾದ ಕ್ರಮಬದ್ಧವಾಗಿ ಅರ್ಥಪೂರ್ಣವಾದ ಒಂದು ವಾಕ್ಯವನ್ನು ರಚಿಸಬೇಕು. ಇನ್ನು 11, 12 ಅದೇ ಪ್ರಶ್ನೆಗಳು ಸಹ ಅದೇ ರೀತಿ ಇದ್ದಾವೆ. ಮುಂದಕ್ಕೆ ನೋಡೋಣ, ಕೆಳಗಿನ ಗಾದೆ ಮಾತುಗಳನ್ನು ಪೂರ್ಣಗೊಳಿಸೋದಾಗಿದೆ. ಕೈ ಕೆಸರಾದರೆ ಡ್ಯಾಶ್ ಅಂತೇಳಿ, ಮಾತು ಬಲ್ಲವನಿಗೆ ಡ್ಯಾಶ್. ಸೊ ಇವೆಲ್ಲ ಈಚೆ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನು ನೀವು ಮಾಡ್ಬೋದು. ಇನ್ನು ಅದೇ ರೀತಿ 8 ಪ್ರಶ್ನೆಗಳು 2 ಅಂಕಗಳಿಗೆ ಸಂಬಂಧಿಸಿದಂತೆ, ಒಟ್ಟು 16 ಅಂಕಗಳಿಗೆ ಸಂಬಂಧಿಸಿದಂತಹ ಪ್ರಶ್ನೆಗಳು ಇವು. 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರಿಸಬೇಕಾಗಿರ್ತೈತೆ. 17ನೇ ಪ್ರಶ್ನೆ, ಜಲ ಸಂರಕ್ಷಣೆ ವಿಧಾನಗಳಾವು, ಭಿಕ್ಷೆ ಬೇಡುವುದು ತಪ್ಪು ಸರಿಯೋ ಯೋಚಿಸಿ ಬರೆಯಿರಿ. ಇನ್ನು 19ನೇದು ಸಹ, ನಿಮ್ಮ ಒಂದು ದಿನದ ದಿನಚರಿಯನ್ನು ಬರೀಬೇಕಾಗತ್ತೆ. 20ನೇದು, ಸತ್ಯಾನಂದ್ ಪಾತ್ರೋಟರ ಗಿಡಮರ ಪದ್ಯದಲ್ಲಿರುವ ಮರದ ಒಳ್ಳೆಯ ಗುಣಗಳನ್ನು ಪಟ್ಟಿ ಮಾಡಬೇಕು. ಇನ್ನು 21ನೇದು, ಆಸ್ಪತ್ರೆಯಲ್ಲಿ ನೀವು ಗಮನಿಸಿರುವ ವಸ್ತುಗಳನ್ನು ಪಟ್ಟಿ ಮಾಡಿ ಅಂತ ಹೇಳಿದೆ. ಇನ್ನು ಮುಂದಿನದೇನೆಂದರೆ, 22ನೇ ಪ್ರಶ್ನೆ, ಈ ಮೇಲ್ಕಂಡ ಚಿತ್ರಗಳನ್ನು ಗಮನಿಸಬೇಕು ಮತ್ತು ಆ ಚಿತ್ರದಲ್ಲಿರುವ ಸಮಸ್ಯೆಗಳನ್ನು ನಿವಾರಿಸಲು ಕೈಗೊಳ್ಳಬೇಕಾದಂತಹ ನೀವು ಕೈಗೊಳ್ಳಬಹುದಾದ ಕ್ರಮಗಳನ್ನು ಪಟ್ಟಿ ಮಾಡಿ ಬರೀಬೇಕು. ಅದೇ ರೀತಿ ಇನ್ನು 23ನೇ ಪ್ರಶ್ನೆ ನೋಡೋಣ, ಇಲ್ಲಿ 2 ಚಿತ್ರಗಳನ್ನು ಕೊಟ್ಟಿರುವ 2 ಚಿತ್ರಗಳನ್ನು ಗಮನಿಸಿ ಮತ್ತು ಆ ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಏನಂದರೆ, ನೀವು ಏನನ್ನು ಗಮನಿಸಿದ್ದೀರಿ ಅದನ್ನು ಪಟ್ಟಿ ಮಾಡಬೇಕು. 2 ಚಿತ್ರಗಳನ್ನು ಅಧ್ಯಯನ ಮಾಡಿ, ವಾಚ್ ಮಾಡಿ, ಅದರ ಕುರಿತಾಗಿ ಪಟ್ಟಿ ಮಾಡಬೇಕು. ಇನ್ನು ಅದೇ ರೀತಿ 24ನೇ ಪ್ರಶ್ನೆ ನೋಡೋಣ, ಕೊಟ್ಟಿರುವ ಚಿತ್ರವನ್ನು ಸೂಕ್ಷ್ಮವಾಗಿ ಗಮನಿಸಿ ಈ ಕೆಳಗಿರುವ ಚಿತ್ರ ಪ್ರಶ್ನೆಗಳಿಗೆ ನಿಮ್ಮ ಅಭಿಪ್ರಾಯವನ್ನು ಬರೀಬೇಕಾಗತ್ತೆ. ಕಲಾವಿದರು ಈ 2 ಚಿತ್ರಗಳಲ್ಲಿ ಏನನ್ನು ಹೇಳಲು ಪ್ರಯತ್ನಿಸಿದ್ದಾರೆ ತಿಳಿಸಿ. ಏನನ್ನು ಆ ಚಿತ್ರವನ್ನು ಬಿಡಿಸ್ತಕ್ಕಂಥ ಚಿತ್ರಗಾರ ಏನನ್ನು ಹೇಳಲು ಪ್ರಯತ್ನಿಸಿದ್ದಾನೆ ಅದರ ಕುರಿತಾಗಿ ನಾವು ಬರೀಬೇಕಾಗತ್ತೆ 3-4 ವಾಕ್ಯಗಳಲ್ಲಿ. ಇನ್ನು ಅದೇ ರೀತಿ 25ನೇ ಪ್ರಶ್ನೆ, 3 ಅಂಕಗಳಿಗೆ ಸಂಬಂಧಿಸಿದಂತೂ, ಈ ಸಾಹಿತಿ ಕವಿಗಳ ಸ್ಥಳ ಕಾಲ ಕೃತಿ ಪ್ರಶಸ್ತಿ ಬಿರುದುಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೀಬೇಕಾಗುತ್ತೆ. ಬಸವಣ್ಣವರ ಕುರಿತು ಇರತಕ್ಕಂಥ
ಕವಿಯ ವಿಶೇಷ ಎಲ್ಲ ಸಾಹಿತ್ಯ ಈ ಬಸವಣ್ಣನವರ ಸ್ಥಳ ಕಾಲಾಕೃತಿ ಮತ್ತು ಪ್ರಶಸ್ತಿ ಹಾಗೂ ಬಿರುದುಗಳ ಕುರಿತಾಗಿ ಒಂದು ವಾಕ್ಯವನ್ನು ರೂಪದಲ್ಲಿ ಬರೀಬೇಕಾಗುತ್ತೆ ಮೂರು ಅಂಕಗಳಿಗೆ ಸಂಬಂಧಿಸಿದಂತೆ. ಅದೇ ರೀತಿ 26ನೇ ಪ್ರಶ್ನೆ ಏನಪ್ಪ ಅಂದರೆ ಕೆಳಗೆ ಕೊಟ್ಟಿರುವ ಗಾದೆಗಳಲ್ಲಿ ಯಾವುದಾದರೂ ಒಂದನ್ನು ವಿಸ್ತರಣೆ ಮಾಡಿ ಬರೀಬೇಕು. ಗಾದೆ ಮಾತಲ್ಲಿ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲೂ ಅಥವಾ ಉಪ್ಪು ತಿಂದವನು ನೀರು ಕುಡಿಯಲೇಬೇಕು ಮೂರು ಅಂಕಗಳಿಗೆ ಸಂಬಂಧಿಸಿದಂತೆ ಯಾವುದಾದ್ರೂ ಒಂದು ಪ್ರಶ್ನೆಗಳೇ ಬರೀಬೇಕಾಗತ್ತೆ. ಇನ್ನು ಅದೇ ರೀತಿ ಈ ಕೆಳಗಿನ ಹೇಳಿಕೆಗಳನ್ನು ಸಮರ್ಥಿಸಿಕೊಂಡು ಅರ್ಥೈಸಿ ಬರೆಯಿರಿ. ಹಸಿರು ನಮ್ಮೆಲ್ಲರ ಉಸಿರು ಅಂತೇಳಿ 27ನೇ ಪ್ರಶ್ನೆ. 28ನೇದು ಶೌಚಾಲಯ ಇಲ್ಲದ ಮನೆಗೆ ಹೆಣ್ಣು ಕೊಡಬೇಡಿ. ಗೆಳೆತನದಲ್ಲಿ ನಂಬಿಕೆ ದ್ರೋಹ ಮಾಡುವುದು ತಪ್ಪು. ಸೊ ಇದು ಮೂರು ಅಂಕಗಳಿಗೆ ಸಂಬಂಧಿಸಿದಂಥ ಪ್ರಶ್ನೆಗಳಿದ್ದಾವೆ. ಒಟ್ಟು 15 ಅಂಕಗಳು ಬರ್ತಾವೆ. 5 ಪ್ರಶ್ನೆಗಳನ್ನು ಕೇಳಲಾಗಿದೆ. ಇನ್ನು ಮುಂದಿನ ಪ್ರಶ್ನೆಗಳನ್ನು ನೋಡೋಣ. ದುಡಿಯುವವನ ಕಂಡರೆ ಬಡತನ ಓಡುತ್ತದೆ. ಹಾವಿನ ಬಾಯಿಗೆ ತುತ್ತಾದರೂ ಸಮಾಜದ ಬಾಯಿಗೆ ತುತ್ತಾಗಬೇಡ. ನೀರು ಉಳಿಸಿ ಭವಿಷ್ಯ ರಕ್ಷಿಸಿ ಎಂಬಂತಹ ಪ್ರಶ್ನೆಗಳಿದ್ದಾವೆ. ಮೂರು ಅಂಕಗಳಿಗೆ ಸಂಬಂಧಿಸಿದಂತೆ ಉತ್ತರ ಬರೀಬೇಕಾಗತ್ತೆ. ಅದೇ ರೀತಿ ಇನ್ನು 33ನೇ ಪ್ರಶ್ನೆಯೂ ಸಹ ಪದ್ಯವನ್ನು ಕೊಡಲಾಗಿದೆ. ಒಂದು ಪದ್ಯದ ಈ ಭಾಗವನ್ನು ಪೂರ್ಣಗೊಳಿಸಬೇಕಾಗತ್ತೆ ಮೂರು ಅಂಕಕ್ಕೆ ಸಂಬಂಧಿಸಿದಂತೆ ಯಾವುದಾದ್ರೂ ಒಂದು ಪದ್ಯದ ಭಾಗವನ್ನು. ಅದೇ ರೀತಿ 34ನೇ ಪ್ರಶ್ನೆ. ಈ ಕೆಳಗಿನ ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶವನ್ನು ಬರೆಯಬೇಕು ಮೂರು ಅಂಕಗಳಿಗೆ. ಮನೆಯೊಳಗೆ ಮನೆಯೊಡೆಯ ನಿದ್ದಾನೋ ಇಲ್ಲವೋ. ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ. ಮನೆಯೊಳಗೆ ಮನೆಯೊಡೆಯ ನಿದ್ದಾನೋ ಇಲ್ಲವೋ. ಮನದೊಳಗೆ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ. ಮನೆಯೊಳಗೆ ಮನೆಯೊಡೆನಿಲ್ಲ ಕೂಡಲ ಸಂಗಮ ದೇವ. ಸೊ ಇದರಲ್ಲಿ ಈ ಒಂದು ಪದ್ಯ ಭಾಗವನ್ನು ಅರ್ಥ ಮಾಡಿಕೊಂಡು ಇದರ ಮೌಲ್ಯಾಂಶವನ್ನು ಬರಿಬೇಕು ಮೂರು ಅಂಕಗಳಿಗೆ ಸಂಬಂಧಿಸಿದಂತೆ. ಅದೇ ರೀತಿ 35ನೇ ಪ್ರಶ್ನೆ ಏನಂದರೆ 8 ಅಥವಾ 10 ವಾಕ್ಯಗಳಲ್ಲಿ ಉತ್ತರ ಬರೀಬೇಕು ನಾಲ್ಕು ಅಂಕಗಳಿಗೆ ಸಂಬಂಧಿಸಿದಂತೆ. ಪ್ಲಾಸ್ಟಿಕ್ ಬಳಕೆಯಿಂದಾಗುವ ಮಾರಕಗಳೇನು ಮತ್ತು ಅದರ ಬಳಕೆ ತಪ್ಪಿಸಲು ಪರ್ಯಾಯ ವ್ಯವಸ್ಥೆಗಳು ಯಾವುವು ಅದನ್ನು ಕುರಿತು ವಿವರಿಸಬೇಕು. ಅಥವಾ ಇನ್ನೊಂದು ಕ್ವಶನನ್ನು ಕೊಡಲಾಗಿದೆ, ಒಂದು ಚಾಯ್ಸ್ ಕ್ವಶನ್ ಇದೆ. ತಂಬಾಕಿನ ಉತ್ಪನ್ನಗಳಾವು ಮತ್ತು ಅವುಗಳ ಸೇವನೆಯಿಂದ ಮನುಷ್ಯನ ಆರೋಗ್ಯದ ಮೇಲೆ ಉಂಟಾಗುತ್ತಿರುವ ದುಷ್ಪರಿಣಾಮಗಳ ಕುರಿತು ಬರೀಬೇಕಾಗತ್ತೆ. ಅದೇ ರೀತಿ 36ನೇ ಪ್ರಶ್ನೆ. ಇಲ್ಲಿ ಒಂದು ಗದ್ಯ ಭಾಗವನ್ನು ಕೊಟ್ಟಿದ್ದಾರೆ. ಆ ಗದ್ಯ ಭಾಗವನ್ನು ನೋಡಿಕೊಂಡು ಎರಡೂ ಪ್ರಶ್ನೆಗಳಿಗೆ ಎರಡೆರಡು ಅಂಕಗಳಿಗೆ ಸಂಬಂಧಿಸಿದಂತಹ ಎರಡು ಪ್ರಶ್ನೆಗಳಿದ್ದಾವೆ. ಒಟ್ಟು 4 ಅಂಕಗಳು. ಅವುಗಳಿಗೆ ಉತ್ತರವನ್ನು ಬರೆಯಬೇಕು. ಪ್ರಶ್ನೆಗಳು: ಮಾನವನ ಶರೀರವನ್ನು ಆರೋಗ್ಯಪೂರ್ಣವಾಗಿಸಲು ಅವಶ್ಯವಾದ ವಸ್ತುಗಳಾವುವು? ಇನ್ನು 2ನೇ ಪ್ರಶ್ನೆ: ಮಳೆರಾಯ ನಮ್ಮ ಪ್ರಕೃತಿಗೆ ವರವಾಗಿದ್ದಾನೆ, ಹೇಗೆ ವಿವರಿಸಿ ಅಂತೇಳಿ ಎರಡು ಪ್ರಶ್ನೆಗಳಿಗೆ ಉತ್ತರವನ್ನು ಈ ಮೇಲ್ಗಡೆ ಪದ್ಯ ಗದ್ಯ ಭಾಗದಲ್ಲಿದೆ, ಅಲ್ಲಿ ಉತ್ತರಗಳನ್ನು ನೋಡಿಕೊಂಡು ಬರಬೇಕಾಗತ್ತೆ. ಇನ್ನು 37ನೇ ಪ್ರಶ್ನೆ: ನಿಮ್ಮನ್ನು ಬಳ್ಳಾರಿಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಓದುತ್ತಿರುವ ಸುರಭಿ ಎಂದು ಭಾವಿಸಿಕೊಂಡು ನಿಮ್ಮ ಶಾಲೆಯಲ್ಲಿ ನಡೆದ ಕನ್ನಡ ರಾಜ್ಯೋತ್ಸವ ಆಚರಣೆ ಕುರಿತು ಮೈಸೂರಿನಲ್ಲಿರೋ ನಿಮ್ಮ ಸ್ನೇಹಿತನಾದ ಸುಂದರನಿಗೆ ಪತ್ರವನ್ನು ಬರೀಬೇಕಾಗತ್ತೆ 5 ಅಂಕಗಳಿಗೆ. ಅಂದರೆ ಒಂದು ಪತ್ರವನ್ನು ಬರೀಬೇಕಾಗತ್ತೆ. ಅಥವಾ ನಿಮ್ಮನ್ನು ಮಂಡ್ಯದ ಸರ್ಕಾರಿ ಪ್ರೌಢಶಾಲೆಯ ಚಂದನ ಎಂದು ಭಾವಿಸಿಕೊಂಡು ನಿಮ್ಮ ಶಾಲೆಗೆ ಕುಡಿಯುವ ನೀರಿಗಾಗಿ ಕೊಳವೆ ಬಾವಿಯನ್ನು ಕೊರೆಸಿಕೊಡುವಂತೆ ಕೋರಿ ಜಿಲ್ಲಾಧಿಕಾರಿ ಅವರಿಗೆ ಮನವಿ ಪತ್ರವನ್ನು ಬರೀಬೇಕು. ಮೊದಲನೇದು ಅಂದರೆ ಬರೀಬೋದು ಅಥವಾ ಎರಡನೇದಾದ್ರೂ 5 ಮಾರ್ಕ್ಗಳಿಗೆ ಒಂದು ಬರೀಬೇಕಾಗತ್ತೆ. ಅದೇ ರೀತಿ ಇನ್ನು ಕೊನೆಯ ಪ್ರಶ್ನೆ ಏನಪ್ಪ ಅಂದರೆ 15 ವಾಕ್ಯಗಳಿಗೆ ಕಡಿಮೆ ಇಲ್ಲಂತೆ ಒಂದು ಪ್ರಬಂಧವನ್ನು ಬರೆಯಬೇಕಾಗತ್ತೆ. ಗ್ರಂಥಾಲಯದ ಮಹತ್ವ ಅಥವಾ ಪರಿಸರ ಸಂರಕ್ಷಣೆಯಲ್ಲಿ ವಿದ್ಯಾರ್ಥಿಗಳ ಪಾತ್ರವನ್ನು ಕುರಿತು 5 ಅಂಕಗಳಿಗೆ ಸಂಬಂಧಿಸಿದಂತೆ. ಸೊ ವಿದ್ಯಾರ್ಥಿಗಳೇ, ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೀವು ನೋಡಿಕೊಂಡು ಪರೀಕ್ಷೆಯ ತಯಾರಿಯನ್ನು ಸುಲಭವಾಗಿ ಮಾಡಿ ಅಂತ ಹೇಳ್ತಾ, ಸೊ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸೊ ನೀವು ಟು ಗೆಟ್ ನ್ಯೂ ವಿಡಿಯೋಸ್ ನೋಟಿಫಿಕೇಶನ್, ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಪ್ರೆಸ್ ದ ಬೆಲ್ ಐಕನ್ ಬಟನ್.